ನಮಸ್ಕಾರ ಎಲ್ಲರಿಗೂ ಎನ್ ಕೆ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ನಾನು ಇವತ್ತು ಒಂದು ಹೊಸ ಥರದಂಥದ ಚಾಟ್ ಮಸಾಲ ರೀ ಅದೇನಪ್ಪ ಅಂತಂದ್ರೆ ಕಾರ್ನ್ಫ್ಲೆಕ್ಸ್ ಬಳಸ್ಕೊಂಡು ಚಾಟ್ ಮಸಾಲ ಮಾಡೋದು ಹೆಂಗಂತ ಈ ರೆಸಿಪಿ ಇವತ್ತು ತೊಗೊಂಬಂದೀನಿ ರೀ ಇದನ್ನು ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ರೀ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಂಗೆ ಚಾನಲ್ಗೆ ಸಪೋರ್ಟ್ ಮಾಡಿರಿ ಮತ್ತು ನಿಮ್ಮ ಈ ರೆಸಿಪಿ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ ನೋಡಿರಿ ಈಗ ನಾನು ಕಾರ್ನ್ಫ್ಲೆಕ್ಸ್ ಒಂದು ನೂರು ಫ್ಲೆಕ್ಸ್ ಕಾರ್ನ್ಫ್ಲೆಕ್ಸ್ ರೀ ಅವನಿಗೆ ಹಿಂಗೆ ಒನ್ ಅವ್ ಇರ್ತಾವ್ರೆವ ಅವನಿಗೆ ನಾವು ಎಣ್ಣೆ ಒಳಗೆ ರೀ ಇದಕ್ಕೆ ಏನೇನು ಬೇಕಪ್ಪ ಅಂತ ಚಾಟ್ ಮಸಾಲ ಮಾಡೋಕ್ಕೆ ನೋಡೋಣ ಬರ್ರಿ ಈಗ ನಾನು ಒಂದು ದೊಡ್ಡ ಗಾತ್ರದ ಟಮಾಟೆ ರೀ ಅದೇ ಪ್ರಮಾಣ ಒಳಗನ ಉಳ್ಳಾಗಡ್ಡಿನೂ ಹೆಂಚಿಟ್ಟೇನಿರಿ ಮತ್ತಿಲ್ಲಿ ಒಂದ್ರೊಳಗೆ ಎರಡು ಭಾಗ ಲಿಂಬೆಯನ್ನು ಕಟ್ ಮಾಡಿಟ್ಟೇನ ರೀ ಮತ್ತು ಚಿಕ್ಕದಾಗಿ ಹೆಂಚಿದಂಥ ಕೊತ್ತಂಬರಿ ಸೊಪ್ಪನ್ನು ಒಂದು ಬಟ್ಟಲೊಳಗೆ ಕಟ್ ಮಾಡಿಟ್ಟೇನು ರೀ ಇವಾಗ ನೋಡ್ರಿ ಕಾರ್ನ್ ಕಾರ್ನ್ ಕಾರ್ನ್ಫ್ಲೆಕ್ಸ್ ಇರ್ತಾವಲ್ಲ ರೀ ಅವನೀಗ ಎಣ್ಣೆ ಒಳಗೆ ಹಿಂಗೆ ನಾವು ಕರಿಬೇಕ್ರಿ ಅವನ ಅವೇನ ಭಾಳ ಹೊತ್ತು ಹಿಡಿಯಂಗಿಲ್ಲ ರೀ ಮತ್ತು ಒಂದು ಐದು ನಿಮಿಷ ಒಳಗೆ ಮಾಡಿ ಕೊಡುವಂಥ ಮಕ್ಕಳಿಗೆ ಇಷ್ಟವಾದ ಕಾರ್ನ್ ರೀ ಇದು ನೋಡ್ರಿ ಈಗ ಜೋರು ಉರಿ ಒಳಗಾನ ಇವನ ಕರಿಬೇಕ್ರಿ ಅಂದರೆ ಇವ ಹಿಂಗೆ ಹಳ್ಳಿ ಬರ್ತಾವ್ರಿ ನೋಡ್ರಿ ಇವಾಗ ಇವನ ಒಂದು ತಾಂಟೊಳಗೆ ನಾನು ಇಡಾತೇನೆ ರೀ ನೋಡ್ರಿ ಈಗ ಇವನ್ನ ಕರೆಯೋದೇನು ಭಾಳ ತತ್ತೊಂಗಿಲ್ಲ ರೀ ಒಂದೆರಡು ನಿಮಿಷ ಒಳಗ ಇವನ್ನ ರೀ ಅಷ್ಟು ಬುಟ್ಟಿ ಒಳಗಿನ್ನೂ ಇವು ಇಷ್ಟೆಲ್ಲ ಕಾರ್ನ್ ಫ್ಲೆಕ್ಸ್ ಕರೆದಿದ್ದು ಅದು ನೋಡ್ರಿ ಈಗ ನೋಡ್ರಿ ಹುರಿದ ಅಂದ್ರೆ ಕರೆದಿದ್ಮೇಲೆ ಎಷ್ಟು ಕ್ರಿಸ್ಪಿಯಾಗಿ ಬಂದವ ನೋಡ್ರವ ನಾನಿಲ್ಲಿ ಅಷ್ಟೂ ಮಸಾಲ ರೀ ಒಬ್ಬೊಬ್ರಿಗೆ ಖಾರನೂ ಇಷ್ಟ ಆಗ್ತೈತಿ ಒಬ್ಬೊಬ್ಬರಿಗೆ ಮಕ್ಕಳಿದ್ದ ಇರೋ ಮನೆಗೆ ಖಾರ ಒಂದು ಸ್ವಲ್ಪ ಕಡಿಮೆ ಆಗ್ತೈತಲ್ರಿ ಅವ್ರಿಗೆ ಹೆಂಗೆ ನಾವು ಹಂಗೆ ಮಸಾಲ ಹಾಕಿ ಕೊಡ್ಬೋದ್ರಿ ಇದನ್ನ ಇವಾಗ ನಾನಿದ ದೊಡ್ಡೋರು ಹಂಗೆ ಮಾಡಿ ತೋರ್ಸಾತೇನೆ ನೋಡಿರಿ ಒಂದು ಅರ್ಧ ಸ್ಪೂನ್ ಸ್ಪೂನಷ್ಟು ಖಾರದ ಪುಡಿ ರೀ ಈಗ ಅಜ್ ಖಾರದ ಪುಡಿ ಆದ ನಂತರ ನಾನಿಲ್ಲೇ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಸ್ಪೂನಷ್ಟು ಚಾಟ್ ಮಸಾಲ ರೀ ಚಾಟ್ ಮಸಾಲಾ ಒಳಗನ ಉಪ್ಪು ಭಾಳ ಇರ್ತೈತಲ್ರಿ ನಾನಿಲ್ಲಿ ಉಪ್ಪೇನು ರೀ ನಿಮಗೆ ಬೇಕಂತಂದ್ರೆ ಇನ್ನೊಂದು ಸ್ವಲ್ಪ ಮೇಲ್ಗಡೆ ನೀವು ಉಪ್ಪು ಉದುರ್ಚ್ ರೀ ನೋಡಿರಿ ಅಗದಿ ಚಿಟ್ಕಿ ಅಷ್ಟ ಜೀರಿಗೆ ಪುಡಿ ಹಾಕಿನ್ರಿ ನಾನು ಮತ್ತು ಚಿಟಕಿ ಅಷ್ಟನ ಕೊತ್ತಂಬರಿ ಕಾಳು ಪುಡಿ ಇರ್ತೈತಲ್ರಿ ಅದನ್ನು ಹಾಕೀನ್ರಿ ನೀವು ಬೇಕಾದ್ರೆ ಹಾಕೋಬೋದ್ರಿ ಬ್ಯಾಡಾದ್ರೆ ಸ್ಕಿಪ್ ರೀ ನಾನಿಲ್ಲಿ ಒಂದು ಸ್ವಲ್ಪ ರುಚಿ ಹೆಚ್ಚು ಬರಲಿ ಅಂತ ಹೇಳ್ಕ ಸರ್ ಅದನ್ನು ಸೇರ್ಸಿನ್ರಿ ಈಗ ನೋಡಿರಿ ಇದನ್ನು ಚೆನ್ನಾಗಿ ನಾವು ಅದನ್ನು ಖಾರು ಉಪ್ಪು ಎಲ್ಲ ಅದ ಅದ ಕಾರ್ನ್ಫ್ಲೆಕ್ಸಿಗೆ ನೋಡಿರಿ ಈಗ ಒಂದು ಸಣ್ಣ ಸ್ಪೂನ್ ತೊಗೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಡ್ರಿ ಇವಾಗ ನೋಡ್ರಿ ಒಂದು ಸ್ಪೂನಷ್ಟು ನಾನಿಲ್ಲಿ ಕ್ಯಾಬೇಜ್ ಹಿಂಗೆ ಉದ್ದಾಗಿ ಹೆಂಚಿದಂಥ ಕ್ಯಾಬೇಜ್ ಹಾಕಾಕತ್ತೇನು ರೀ ಅದಾದ ನಂತರ ನಿಮಗೆ ಎಷ್ಟು ಅನುಕೂ ಇಷ್ಟ ರೀ ಅಷ್ಟು ಉಳ್ಳಾಗಡ್ಡಿನೂ ಸೇರಿಸ್ಕೊಬೋದು ರೀ ನಾನಿಲ್ಲೆ ಒಂದೂವರೆ ಸ್ಪೂನ್ ಅಷ್ಟು ಉಳ್ಳಾಗಡ್ಡಿ ಹಾಕೇನ್ರಿ ಇದು ಒಬ್ಬರಿಗೆ ಮಾಡಿ ಕೊಡುವಂಥ ಕಾರ್ನ್ ಫ್ಲೆಕ್ಸ್ ಚಾಟ್ ಮಸಾಲ ರೀ ನೋಡ್ರಿ ಈಗ ಇವಾಗ ನಾನು ಟೊಮೆಟೊನ ಮೂರು ಸ್ಪೂನಷ್ಟು ಟೊಮೆಟೊ ಹಾಕಾಕತ್ತೀನಿ ರೀ ಇಷ್ಟಪಡೋರ ಜಾಸ್ತಿ ಹಾಕೋಬೋದು ರೀ ಇಲ್ಲಕ್ಕೆ ಇಷ್ಟ ಇಲ್ದಕ್ಕೆ ಕಡಿಮೆ ರೀ ಇವಾಗ ನೋಡಿರಿ ಒಂದು ಅರ್ಧ ಲಿಂಬಿ ಹಣ್ಣು ನಾನು ಕಾರ್ನ್ ಕಾರ್ನ್ಫ್ಲೆಕ್ಸ್ ಮಸಾಲಕ್ಕೆ ನೋಡಿರಿ ಇದಾದ ನಂತರ ಲಿಂಬಿ ಹಣ್ಣು ಆದ ನಂತರ ಅದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಬೇಕು ರೀ ಇಲ್ಲಕ್ಕೆ ಹಣ್ಣು ರಸ ರೀ ಮೆತ್ತಗಾಗೋ ಚಾನ್ಸಸ್ ಅದು ಹಿಂಗೆ ಲಿಂಬೆನ ರಸ ಹಾಕಿದ ನಂತರನ ನಾವು ತಿನ್ನಾಕ ರೀ ಇವಾಗ ನೋಡ್ರಿ ಎಲ್ಲ ಆದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಎಷ್ಟು ಚೆಂದ ಕಾರ್ನ್ ಕಾರ್ನ್ಫ್ಲೆಕ್ಸ್ ಮಸಾಲ ರೆಡಿ ಟು ಇಟ್ ನೋಡ್ರಿ ಈಗ ಒಬ್ಬ ನೀವು ಮನೆಯೊಳಗೆ ಮಾಡಿಕೊಡ್ರಿ ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ ಇದಂತೂ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಹೆಂಚಾಕಷ್ಟು ಟೈಮ್ ಹಿಡಿತೈತೆ ರೀ ಮತ್ತೇನು ಟೈಮ್ ಹಿಡ್ಯಂಗಿಲ್ಲ ಒಂದು ಐದರಿಂದ ಆರು ನಿಮಿಷದೊಳಗೆ ಕಾರ್ನ್ಫ್ಲೆಕ್ಸ್ ಮಸಾಲ ಚಾಟ್ ಮಸಾಲ ರೀ ನೋಡಿರಿ ಈಗ ನಾನು ಒಂದು ಬೌಲ್ ಒಳಗೆ ಹಾಕಿ ನಿಮಗೆ ತೋರ್ಸಾತೇನೆ ರೀ ಎಷ್ಟು ಸೂಪರಾಗಿ ಕಣಕ್ಕಾವ್ರ ಅವ ಅಷ್ಟು ರುಚಿಯಾಗಿಯೂ ಇರ್ತಾವ್ರಿ ಇಷ್ಟಪಡ್ತಾರೆ ರೀ ಮತ್ತು ದೊಡ್ಡವ್ರೂ ಸಂಜೆ ಹೊತ್ತನೆಯಾಗ ಸ್ನ್ಯಾಕ್ಸ್ ರೀತಿಯಾಗಿಯೂ ರೀ ಇದನ್ನು ಇವಾಗ ನೋಡಿರಿ ಒನ್ ಇಟ್ಟು ಗಾರ್ನಿಶಿಂಗಿ ನಾನಿಲ್ಲಿ ಕ್ಯಾಬೇಜ ಮತ್ತು ಕೊತ್ತಂಬರಿ ಸೊಪ್ಪದಿಂದ ಅಲಂಕಾರ ಮಾಡ್ಯ ನೋಡಿರಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಾ ಮರೆಯಕ್ಕೆ ಹೋಗ್ಬೇಡ್ರಿ ರೆಸಿಪಿ ಇಷ್ಟ ಆದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ ಮತ್ತು ನೋಡಿ ಇವಾಗ ರುಚಿ ರುಚಿಯಾದ ಫ್ಲೆಕ್ಸ್ ಚಾಟ್ ಮಸಾಲ ಸಿದ್ಧವಾಗಿತ್ರಿ ಈಗ ನೋಡಿರಿ ಹಿಂಗೆ ನೀವು ಮನೆಯೊಳಗೆ ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ರಿ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು